ನಾನು ನಿಮಗೆ 30 ಇಂಚು ಚೆಸ್ಟ್ ಇಂದ ಹಿಡಿದು 32 ಚೆಸ್ಟ್ ವರೆಗೂ ನಿಮಗೆ ಕಟಿಂಗ್ ಮಾಡಿ ತೋರಿಸಿದೆನಿ ಇವತ್ತು ನಾನು 44 ಇಂಚು ಚೆಸ್ಟ್ ಮೆಜರ್ಮೆಂಟ್ ನಿಮಗೆ ಬ್ಲೌಸ್ ಕಟಿಂಗ್ ಮಾಡಿ ತೋರಿಸ್ತಾ ಇದೀನಿ ಬನ್ನಿ ಫ್ರೆಂಡ್ಸ್ ನೋಡೋಣ ಮೊದಲಿಗೆ ನಾವು ಮೆಜರ್ಮೆಂಟ್ ನೋಡಿಕೊಳ್ಳೋಣ ಬ್ಯಾಕ್ ಲೆಂತ್ 15 ಇದೆ शोल्डर 16 स्लीव्स लेंथ 6 स्लीव राउंड 16 आर्मल 18.5 अपर चेस्ट 42.5 चेस्ट 44 वेस्ट 37 फर्स्ट डॉट पॉइंट 11 सेकंड डॉट पॉइंट 14.5 फ्रंट डीप 8 बैक डीप 10 ಒಂದೊಂದು ಅರ್ಧ ಅರ್ಧ ಡೀಪ್ ಗು ನಮಗೆ ಮೆಜರ್ಮೆಂಟ್ ಅನ್ನೋದು ವೇರಿಯೇಷನ್ ಆಗುತ್ತೆ ಅದು ಕೂಡ ನಿಮಗೆ ಒಂದೊಂದು ಅರ್ಧ ಇಂಚು ಮುಕ್ಕಾಲು ಇಂಚಿಗೆ ಕೂಡನು ನಿಮಗೆ ನಾನು ತೋರಿಸ್ಕೊತಾ ಅರ್ಥ ಆಗೋ ರೀತಿಯಲ್ಲಿ ತೋರಿಸ್ತಾ ಇದೀನಿ ಇವಾಗ ಬ್ಯಾಕ್ ಲೆಂತ್ ತಗೊಳ್ಳೋಣ 15 ಇಂಚು ಲೆಂತ್ ಇದೆ 16 ಇಂಚಿಗೆ ನಾವು ಮಾರ್ಕ್ ಮಾಡ್ಕೊಂಡ್ರೆ ನಮಗೆ ರೆಡಿ ಆ ಕಡೆ ಅರ್ಧ ಇಂಚು ಈ ಕಡೆ ಅರ್ಧ ಇಂಚು ಕಚ್ಚಾಗೋಸ್ಕರ ಹೋಗುತ್ತೆ ಆರ್ಮಲ್ ಡೋನು 6 ಇಂಚು ಎಲ್ಲದಕ್ಕೂ 6 ಇಂಚು 6 ಇಂಚು ಅಂತಾರಲ್ಲ ಅನ್ಬಿಟ್ಟು ನಿಮ್ಮ ಕನ್ಫ್ಯೂಷನ್ ಆಗಬಹುದು ನಾವು 6 ಇಂಚು ನಮಗೆ ಚೆಸ್ಟ್ ವೇಸ್ಟ್ ಅಪರ್ ಚೆಸ್ಟ್ ಅನ್ನೋದು ಮುಂದಕ್ಕೆ ಬರುತ್ತೆ ಅದಕ್ಕೋಸ್ಕರ ನಾನು ಮುಂದೆ ನಿಮಗೆ ವಿವರಣೆ ಕೊಡ್ತೀನಿ ವೇಸ್ಟ್ ವೇಸ್ಟ್ 37 ಇದೆ ಅದೇನಿದೆ ತಕೊಂಡಿದೀವಿ अपर चेस्ट डीप 10 इंच नमगे अपर चेस्ट 42 इदियल्वा 42 गे नमगे 10 वरे वंदु पुल्ली बरते अष्टे इट्कोंड्रे साकु याकंतंद्रे डीप जास्ती इरोद्रिंदा नम लूज इडबेकागिल्ल शोल्डर 2 इंच माइनस 10 इंच डीप इदियल्वा अदक्कोस्कर 2 इंच माइनस माड्ता इदीनि इदु शोल्डर नमगे स्ट्रेट वन मार्क इल्लिंद मुक्काल इंच क्रॉस तगबेकु आवाग नमगे फिटिंग अन्नोदु बरुत्ते नोडि इदु नम्म मोदलिगे वलियोदु कच्चा मार्किंग माड्कोळ्ळोण नोडि इदन्ने कच्चा अंतीवि नावु देनिदे नोडि अल मुक्काल इंचु गैप बिट्टी इदु शोल्डर गे मत्ते अपर आर्मल डौन गे सेंटर गे मार्किंग हाकि नावु माड्कोबेकागुत्ते आर्मल 18 वरे इदे 18 वरेगे अर्ध इंच लूज करेक्ट आगि बरुत्ते 19 इंच बरुत्ते आर्मल नेक डीप 10 इदे ಅತ್ತಿಗೆ ನಾವು 1/2 ಇಂಚು ಕಚ್ಚಾಗೋಸ್ಕರ ಬಿಟ್ಟಿ ಅತ್ತಿಗೆ ಮಾರ್ಕಿಂಗ್ ಮಾಡ್ಕೊಳ್ಳಬೇಕು ಎರಡು ಮುಕ್ಕಾಲು ಶೋಲ್ಡರ್ ಇಟ್ಕೊಂಡಿದ್ದೀನಿ ಎರಡು ಮುಕ್ಕಾಲು ಶೋಲ್ಡರ್ ಅಂದ್ರೆ ನಮಗೆ ಎರಡು ಕಾಲು ಒಂದು ಪುಳ್ಳಿ ಬರುತ್ತೆ ಇದು ಬ್ರಾಡ್ ಕಸ್ಟಮರ್ ಎಷ್ಟು ಹೇಳ್ತಾರೋ ಅಷ್ಟು ಮಾಡ್ಕೊಬಹುದು ಏನಿಲ್ಲ ನೋಡಿ ಈ ತರ ಒಂದು ಮಾರ್ಕಿಂಗ್ ಹಾಕೊಳ್ಳಿ ನೆಕ್ ರೆಡಿ ಆಯ್ತು ವೇಸ್ಟ್ 37 ಸ್ಲೀವ್ ರೌಂಡ್ 16 ಇದೆ ನೀಟ ಕಟಿಂಗ್ ಮಾಡ್ಕೊಳ್ಳೋಣ ಇದು 5 ಇಂಚು ಡಾಟ್ ಲೆಂತ್ ನಮಗೆ ಇದು ಇದೇನಿದೆ ಮಾಮೂಲಿ 1/2 ಇಂಚು ಕ್ರಾಸ್ ತಗೋಬೇಕು
ಇದು ನಾವು ಕೋರ್ ಅನ್ನೋದು ಯಾವುದಕ್ಕೂ ಹಾಕಬಾರ್ದು, ಯಾಕಂದರೆ ಇಲ್ಲಿ ರಿಂಕಲ್ಸ್ ಬರ್ತಾ ಇದೆಯಲ್ಲ ಅದೇ ಥರನೇ ಬರುತ್ತೆ. ಅದು ಹಾಕಿದ್ರೆ ಬ್ಲೌಸ್ ಕೂಡ ರಿಂಕಲ್ಸ್ ಬರುತ್ತೆ. ಶೋಲ್ಡರು ಇದು ಫ್ರಂಟು 8 ಇಂಚ್ ಶೋಲ್ಡರ್ ಇದೆ, ಬ್ಯಾಕಿಗೂ ಫ್ರಂಟ್ಗೂ ನಿಮಗೆ ವ್ಯತ್ಯಾಸ ಬರುತ್ತೆ, ಅದಕ್ಕೋಸ್ಕರ ನಿಮಗೆ ಕ್ಲಾರಿಟಿ ಕೊಡ್ತಾ ಇದ್ದೀನಿ. ಬ್ಯಾಕ್ 7 ಸಾರಿ ಫ್ರಂಟ್ 7 ಬ್ಯಾಕ್ 10 ಇದ್ದರೆ ಈಕ್ವಲ್ ಬರುತ್ತೆ ಶೋಲ್ಡರು. ಇವಾಗ 8 ಇಂಚ್ ಇರೋದರಿಂದ ನಾವು 1/4 ಇಂಚು ಬ್ಯಾಕಿಗಿಂತ ಫ್ರಂಟು ಕಡಿಮೆ ಬರುತ್ತೆ. ಬ್ಯಾಕಲ್ಲಿ 2 ಇಂಚ್ ತೊಗೊಂಡಿದ್ವಿ, ಫ್ರಂಟಲ್ಲಿ 2/4 ಇಂಚು ಮೈನಸ್ ಮಾಡ್ತಾ ಇದ್ದೀನಿ. ಎಲ್ಲ ಡಿಪ್ಗೂ ನಾವು ಒಂದೇ ಥರ ಶೋಲ್ಡ್ರ್ ತೊಗೊಂಬಿಟ್ರೆ ನಮಗೆ ಆಲ್ಟ್ರೇಷನ್ಗಳು ಬರೋ ತುಂಬಾ ಸಾಧ್ಯತೆಗಳು ತುಂಬ ಇರುತ್ತೆ. ಯಾವ ಡಿಪ್ಗೆ ಎಷ್ಟಿರಬೇಕು ಅನ್ನೋದನ್ನು ನಾವು ಫಸ್ಟು ಕಲ್ತ್ಕೊಬೇಕು. ಇದೇನಿದೆ ನಾವು ಎಕ್ಸ್ಟ್ರಾ ಬಿಡ್ತಾ ಇದ್ದೀವಿ, ಇದು ನಾವು ಆರ್ಮಲಲ್ಲಿ ಡಾಟ್ ಹಿಡಿತೀವಲ್ವ, ಅದಕ್ಕೋಸ್ಕರ ನಮಗೆ ಮೇಲ್ಗಡೆ 1/4 ಇಂಚ್ ತಗೊಂಡು ಕೆಳಗಡೆ ಇಳಿಸ್ಕೊಂಡು ಇದೇನಿದೆ ನೋಡಿ ಇಳಿಸ್ಕೊಂಡ್ವಲ್ಲ, ನಮಗೆ ಸೆಂಟ್ರಲ್ಲಿ ಡಾಟ್ ಅನ್ನೋದು ಬಂದ್ಬಿಡ್ತು ನೋಡಿ. ಇಷ್ಟಕ್ಕೆ ರೆಡಿ, ಡಾಟ್ ಬಂತು ನಮಗಿವಾಗ. ಫಸ್ಟ್ ಡಾಟ್ ಪಾಯಿಂಟು 11 ಇಂಚ್ ಇದೆ, ಸೆಕೆಂಡ್ ಡಾಟ್ ಪಾಯಿಂಟು 14.5 ಇದೆ, ಸೆಕೆಂಡ್ ಡಾಟ್ ಪಾಯಿಂಟು ನೋಡಿ. ಏನಿದೆ 4/4 ನಾವು ಸೆಂಟ್ರ್ ಡಾಟ್ ಪಾಯಿಂಟು ತಗೊಳ್ಳೋಣ. ನಾವು 4.5 ಮಾರ್ಕಿಂಗ್ ಮಾಡಿಕೊಂಡ್ವಲ್ಲ, ನೋಡಿ ಇದು 3 ಇಂಚ್ ಸೆಂಟ್ರ್ ಡಾಟ್ ಪಾಯಿಂಟ್ ಇದ್ದರೆ ಸಾಕು, ನಮಗೆ ಸೈಡಲ್ಲಿ ಕೂಡ ಡಾಟ್ ಬರುತ್ತಲ್ವ, 4ನೇ ಡಾಟ್ ಕೂಡ ಬರುತ್ತೆ. ಅದಕ್ಕಿಂತ ಜಾಸ್ತಿ ಬಂದರೆ ನಮಗೆ ಕಪ್ಸ್ ಅನ್ನೋದು ನೀಟಾಗಿ ಕೂರಲ್ಲ. ಇದೇನಿದೆ ಆ ಡಾಟ್ ಪಾಯಿಂಟ್ಗೂ ಈ ಡಾಟ್ ಪಾಯಿಂಟ್ಗೂ ಸೆಂಟ್ರಲ್ಲಿ ನಾವು ಮಾರ್ಕಿಂಗ್ ಹಾಕ್ಕೊಂಡ್ರೆ ಸಾಕು. ಫ್ರಂಟು 8 ಇಂಚು ಡೀಪ್ ಇದೆಯಲ್ವಾ, ಫ್ರಂಟ್ 8 ಇಂಚಿಗೆ 1/2 ಇಂಚು ಎಕ್ಸ್ಟ್ರಾ ಕಚ್ಚಾಗೋಸ್ಕರ ಮಾರ್ಕಿಂಗ್ ಮಾಡ್ಕೊಂಡಿದ್ದೀವಿ. ಇದು ಬ್ರಾಡು ನಮಗೆ ಕಸ್ಟಮರ್ ಎಷ್ಟು ಹೇಳ್ತಾರೋ ಅಷ್ಟೇ ಅಷ್ಟಕ್ಕೆ ಮಾರ್ಕಿಂಗ್ ಹಾಕೋಬಹುದು. ಇದು 4 ಇಂಚ್ ಬರ್ತಾ ಇದೆ, 4 ಇಂಚಿಗೆ ನಾವು ಇದಕ್ಕೆ ಕಚ್ಚಾ ಎಕ್ಸ್ಟ್ರಾ ಬಿಟ್ಕೋಬೇಕು ನೋಡಿ. ಫ್ರಂಟಲ್ಲಿ ಇದು 2 ಇಂಚು ಡಾಟ್ ಕೊಟ್ಟರೆ ಸಾಕು. ಇದು 2/4 ಇಂಚು ಗ್ಯಾಪಲ್ಲಿ ಮಾರ್ಕಿಂಗ್ ಹಾಕ್ಕೊಳ್ಳೋಣ ಡಾಟು. ಈ ಡಾಟ್ ಪಾಯಿಂಟ್ ಏನಿದೆ ನಮಗೆ 2.5 ಇಂಚು ಗ್ಯಾಪ್ ಇಟ್ಕೊಬೇಕು.
ನಾಲ್ಕು ಕಾಲು ಬಿಟ್ಕೊಂಡು ನಾವು ವೇಸ್ಟ್ಗೆ ಎಷ್ಟು ಬೇಕು ತರ್ಟಿ ಸೆವೆನ್ ಇದೆಯಲ್ವ, ತರ್ಟಿ ಸೆವೆನ್ಗೆ ನಮಗೆ ಒಂದು ಅರ್ಧ ಇಂಚು ಎಕ್ಸ್ಟ್ರಾ ಬಿಟ್ಕೋಬೇಕು. ಇದು ಫ್ರಂಟ್ ಸೇಪ್ ಅನ್ನೋದು ಮಾರ್ಕಿಂಗು. ಅದು ನಾಲ್ಕನೇ ಡಾಟು ನಿಮಗೆ ತೋರಿಸ್ತೀನಿ. ನಮಗೆ ಆರ್ಮಲ್ ಡಾಟು ಈಸಿಯಾಗಿ ಬಂತಲ್ವ, ನಾವು ಸ್ವಲ್ಪ ಕೆಳಗೆ ಇಳಿಸ್ಕೊಂಡು ನಮಗೆ ಡಾಟಿಗೆ ಎಷ್ಟು ಬೇಕೋ ಅಷ್ಟು ಎಕ್ಸ್ಟ್ರಾ ತೊಗೊಂಡಾಗ ನಮಗೆ ಸೆಂಟ್ರ್ ಡಾಟ್ ಪಾಯಿಂಟ್ ಅನ್ನೋದು ಬಂತು. ನಾವು ಅದೇ ಥರ ಕಟ್ಟಿಂಗ್ ಮಾಡಿಬಿಟ್ರೆ ಫ್ರಂಟ್ ಆರ್ಮಲು ಟೈಟ್ ಆಗಿಬಿಡತ್ತೆ, ಬ್ಲೌಸ್ ಕೂಡ ಟೈಟ್ ಆಗಿಬಿಡತ್ತೆ. ಇವಾಗ ನಾವು ಈ ಡಾಟ್ನ ಆರ್ಮಲ್ ಡಾಟ್ನ ನಾವು ಎಷ್ಟು ಹಿಡಿತೀವೋ ಅಷ್ಟನ್ನ ಹಿಡ್ಕೊಂಡು ನಾವು ಸೇಪ್ ಅನ್ನೋದು ತಗೋಬೇಕಾಗತ್ತೆ. ಈ ಡಾಟಲ್ಲೇ ಎಲ್ಲರೂ ತಪ್ಪು ಮಾಡೋದೆ ಈ ಡಾಟಲ್ಲೇ ನೋಡಿ. ಈ ಡಾಟಿಗೆ ನಾವು ಎಕ್ಸ್ಟ್ರಾ ಬಿಟ್ಕೊಂಡಿರ ಇದು ಮಾಡಿದ್ರೆ ಆರ್ಮಲಲ್ಲಿ ಸ್ಲೀವ್ಸು ಸರಿಯಾಗಿ ಕೂರಲ್ಲ. ಆಯ್ತಲ್ವ, ಇವಾಗ ನಾಲ್ಕನೇ ಡಾಟ್ ಏನಿದೆ ನಿಮಗೆ ನಾನು ತೋರಿಸ್ತೀನಿ. ಒನ್ ಇಂಚು ಡಾಟ್ಗೋಸ್ಕರ ಮಾರ್ಕ್ ಹಾಕ್ಕೊಂಡಿದ್ದೀನಿ ನಾನು. ಇದನ್ನು ಕಟ್ ಮಾಡ್ಕೊಳ್ಳೋಣ. ಅದೇನು ಸೆಂಟ್ರಲ್ಲಿ ಒಂದು ಇಂಚ್ ಕೊಟ್ಟಿದ್ದೀನಿ ಅದು ನಮಗೆ ಡಾಟ್ ಬರುತ್ತೆ. ಆಯ್ತಲ್ವ, ಚಟ್ಕ ಹಾಕ್ಕೊಂಡಿದ್ದೀನಿ. ಈ ಡಾಟ್ಗೆ ನಾವು ವೀಲ್ ಮಾರ್ಕ್ ಅನ್ನೋದೇನು ಹಾಕ್ಕೊಂಡ್ರೆ ನಮಗೆ ಹೊಲಿಯುವಾಗ ಈಸಿ ಆಗತ್ತೆ. ಇದು ಬೆಲ್ಟು 37 ಇದೆಯಲ್ವ, 37ಕ್ಕೆ 9 ಕಾಲು ಬರುತ್ತೆ, 9 ಕಾಲಿಗೆ 2 ಕಾಲು ಇಂಚು ಎಕ್ಸ್ಟ್ರಾ ಬರುತ್ತೆ. ಕಚ್ಚಾ ನಾವೇನು ಹೊಲಿಗೆ ಹಾಕ್ತೀವಿ ಅದಕ್ಕೆ. ಇವಾಗ ಬೆಲ್ಟಿಗೆ ಮಾರ್ಕಿಂಗ್ ನೋಡಿ, ಆ 1 ಇಂಚ್ ಡಾಟ್ ಅನ್ನೋದು ಏನಿದೆ ಅದನ್ನು ನಾವು ಬಿಟ್ಟು ಬೆಲ್ಟು ಮಾರ್ಕಿಂಗ್ ಮಾಡ್ಕೋಬೇಕಾಗತ್ತೆ. 3.5 ಇಂಚು ಬರುತ್ತೆ, 3.5 ಇಂಚ್ಗೆ ಎಕ್ಸ್ಟ್ರಾ 1 ಇಂಚು ಸ್ಟೈಟ್ಗೆ ಒಂದು ಗೆರೆ ಹಾಕ್ಕೊಳ್ಳೋಣ. ಗೆರೆ ಹಾಕ್ಕೊಂಡು ಇಲ್ಲೇನಿದೆ ನೋಡಿ, ಒಂದು ಅರ್ಧ ಇಂಚು ನಾವು ಕ್ರಾಸ್ ತಗೊಂಡಾಗ ನಮಗೆ ಫಿಟ್ಟಿಂಗ್ ಅನ್ನೋದು ತುಂಬಾ ನೀಟಾಗಿ ಬರುತ್ತೆ. ಇಲ್ಲೂ ಸಹ ನಾವು ಸ್ಟೈಟ್ಗೊಂದು ಮಾರ್ಕಿಂಗ್ ಹಾಕಿ ಕ್ರಾಸಲ್ಲಿ ಈ ಥರ ತಗೊಂಡ್ರೆ ನಮಗೆ ಫಿಟ್ಟಿಂಗ್ ಅನ್ನೋದು ತುಂಬಾ ನೀಟಾಗಿ ಬರುತ್ತೆ. ಬೆಲ್ಟ್ ಪಟ್ಟಿ ನೋಡಿ ಈ ಥರ ಇಟ್ಕೊಂಡು ನಾವು ಮಾರ್ಕಿಂಗ್ ಮಾಡಿಕೊಂಡಾಗ ಕಪ್ಸ್ ಅನ್ನೋದು ನೀಟಾಗಿ ಕೂರುತ್ತೆ. ಇದೇನಿದೆ ನಮಗೆ ಎಲ್ಲಂದರೆ ಅಲ್ಲಿ ನಾವು ಸೇಪ್ ಕೊಟ್ಬಿಟ್ರೆ ಬೆಲ್ಟಲ್ಲೂ ಕೂಡ ಫಿಟ್ಟಿಂಗ್ ಅನ್ನೋದು ನೀಟಾಗಿ ಬರಲ್ಲ. ಅದರ ಲೆಕ್ಕಾಚಾರ ಪ್ರಕಾರ ಮಾಡಿದ್ರೆ ಮಾತ್ರ ನಮಗೆ ಬ್ಲೌಸ್ ಫಿಟ್ಟಿಂಗ್ ಅನ್ನೋದು ನೀಟಾಗಿ ಬರುತ್ತೆ. ಬೆಲ್ಟು ರೆಡಿ ಆಯಿತು, ಇವಾಗ ಸ್ಲೀವ್ಸ್ ಕಟ್ಟಿಂಗ್ ಮಾಡ್ಕೊಳ್ಳೋಣ. ನಾವು ಸ್ಲೀವ್ಸು ಲೆಂತು 6 ಇಂಚ್ ಇದೆ,
6 इंच के नावु कच्चा सेरी 7 इंच बरते कच्चन बिट्टा का नमगे 6 इंच करेक्ट आगि बरते ಅದೇನಿದೆ 16 ಇಂಚು ಸ್ಲೀವ್ ಆರ್ಮ್ ಸಾರಿ ಸ್ಲೀವ್ ರೌಂಡು ಅಷ್ಟೂ ನಾವು ಮಾರ್ಕಿಂಗ್ ಹಾಕ್ಕೊಳ್ಳೋಣ. ಇದೇನಿದೆ ಆರ್ಮಲ್ಲು ಸ್ಲೀವ್ಸ್ ಆರ್ಮಲ್ ಅಂತೀವಿ ನಾವು ಇದನ್ನು. ಇದನ್ನು 4 ಇಂಚಿಗೆ ಇಳಿಸ್ಕೊಂಡಿದ್ದೀನಿ. 18.5 ರೆಡಿ ಬರುತ್ತೆ. ಅದಕ್ಕೆ 1/2 ಇಂಚು ನಾವು ಎಕ್ಸ್ಟ್ರಾ ಸೇರಿಸ್ಕೊಬೇಕಾಗತ್ತೆ. 19 ಇಂಚು ಆಗುತ್ತೆ. ನಾವು ಬಾಡಿ ಮೆಜರ್ಮೆಂಟ್ ತಗೊಂಡಿರ್ತೀವಲ್ವಾ, ಅದಕ್ಕೋಸ್ಕರ ನಾವು ಒಂಚೂರು 1/2 ಇಂಚು ಲೂಸ್ ಮಾಡ್ಕೋಬೇಕಾಗತ್ತೆ. ಇಲ್ಲಾಂತಂದರೆ ಎಷ್ಟಿದೆಯೋ ಅಷ್ಟಕ್ಕೆ ಮಾಡ್ಕೊಂಬಿಟ್ರೆ ನಮಗೆ ಬ್ಲೌಸು ಟೈಟ್ ಆಗಿಬಿಡುತ್ತೆ. ಇಲ್ಲಿಂದ ಏನಿದೆ ಒಂದು 3 ಇಂಚಿಗೆ ಈ ಥರ ಮಾರ್ಕಿಂಗ್ ಹಾಕ್ಕೊಂಡು 3 ಇಂಚಿಗೆ ಈ ಥರ ಒಂದು ಮಾರ್ಕಿಂಗ್ ಹಾಕ್ಕೊಂಡಾಗ ನಮಗೆ ಸೇಪ್ ಅನ್ನೋದು ಇಲ್ಲೇ ಬಂದ್ಬಿಡ್ತು. ನೀಟಾಗಿ ಸೇಪ್ ಬಂತಲ್ವ. ಇವಾಗ ನಾವು ಕಟ್ಟಿಂಗ್ ಮಾಡ್ಕೊಳ್ಳೋಣ. ನಾವು ಈ ಥರ ಮಾರ್ಕಿಂಗ್ ಮಾಡಿ ಕಟ್ ಮಾಡೋದ್ರಿಂದ ನಮಗೆ ಎಕ್ಸಾಕ್ಟ್ ಅನ್ನೋದು ಬರುತ್ತೆ. ನಾವು ಮಾರ್ಕಿಂಗಲ್ಲೇ ತಪ್ಪು ಮಾಡಿಬಿಟ್ರೆ ನಮಗೆ ಕಟ್ಟಿಂಗು ಸರಿಯಾಗಿ ಬರಲ್ಲ. ಫಸ್ಟು ನಾವು ಮಾರ್ಕಿಂಗ್ ಅನ್ನೋದು ನೀಟಾಗಿ ಹಾಕ್ಕೊಂಡ್ರೆ ಅದು ನಮಗೆ ತುಂಬಾ ನೀಟಾಗಿ ಕಟ್ಟಿಂಗು ತುಂಬ ನೀಟಾಗಿ ಬರುತ್ತೆ. ಇದೇನಿದೆ ಸೇಪು ನಮಗೆ ಫ್ರಂಟು ಬರಬೇಕಂತೇಳಿ ನಾವು ಇದನ್ನು ಸೇಪ್ ತಗೋತೀವಿ. ಇದೇನಿದೆ ಎಕ್ಸ್ಟ್ರಾ ಇದು ಬ್ಯಾಕ್ಗೆ ಬರುತ್ತೆ. ತುಂಬ ನೀಟಾಗಿ ನಿಮಗೆ ನಾನು ಹೇಳ್ಕೊಟ್ಟಿದ್ದೀನಿ ಈ ಕಟ್ಟಿಂಗಲ್ಲಿ. ಇವಾಗ ನಾವು ಇದಕ್ಕೆ ನೆಕ್ ಯಾವ ಥರ ಕಟ್ ಮಾಡೋದಂತೇಳಿ ನಿಮಗೆ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಇದೇನಿದೆ ನೋಡಿ, ಇದು ಕಾರ್ಬನ್ ಸೀಟು. ನಾವು ಇದ್ರ ಮೇಲೆ ಮಾರ್ಕಿಂಗ್ ಹಾಕಿದಾಗ ಇದು ಕಾಣಲ್ಲ ಅಂತೇಳಿ ನಾನು ನಿಮಗೆ ಮಾರ್ಕಿಂಗ್ ಹಾಕಿ ತೋರಿಸ್ತಾ ಇದ್ದೀನಿ. ಇದೇನಿದೆ, ನಾವು ಫಸ್ಟೇ ನೆಕ್ಕಿಗೆ ಮಾರ್ಕಿಂಗ್ ಮಾಡ್ಕೊಂಡಿದ್ದೀವಿ. ಅದರ ಮೇಲೆ ನೋಡಿ ಈ ಥರ ವೀಲ್ ಮಾರ್ಕ್ ಹಾಕ್ಕೊಂಡ್ರೆ ನಮಗೆ ಅಲ್ಲಿ ನಾವೇನು ಮಾರ್ಕಿಂಗ್ ಹಾಕ್ಕೊಂಡಿದ್ದೀವಿ ಅಷ್ಟಕ್ಕೆ ಬರುತ್ತೆ. ನಾವು ಇದನ್ನು ನೀಟಾಗಿ ಕಟ್ಟಿಂಗ್ ಮಾಡ್ಕೊಳ್ಳೋಣ. ನಾವು ಸ್ಕೇಲ್ ಇಟ್ಕೊಂಡು ನಮಗೆ ಎಷ್ಟು ಬೇಕೋ ಮಾರ್ಜಿನ್ನು ಅಷ್ಟಕ್ಕೆ ಒಂದು ಮಾರ್ಕಿಂಗ್ ಹಾಕಿ ಕಟ್ಟಿಂಗ್ ಮಾಡಿಕೊಂಡ್ರೆ ನಮಗೆ ನೀಟಾಗಿ ಅನ್ನೋದು ಬರುತ್ತೆ. ಒಂದೇ ಲೆವೆಲಿಗೆ ಬರುತ್ತೆ, ತುಂಬಾ ನೀಟಾಗಿ ಬರುತ್ತೆ. ಈ ಕಟ್ಟಿಂಗಲ್ಲಿ ನಾನು ತುಂಬಾ ನಿಮಗೆ ಅರ್ಥ ಆಗೋ ಥರ ಹೇಳಿಕೊಟ್ಟಿದ್ದೀನಿ. ಮತ್ತು ನಿಮಗೆ ಏನಾದರೂ ಈ ಕಟ್ಟಿಂಗಲ್ಲಿ ಅರ್ಥ ಆಗಿಲ್ಲ ಅಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಅರ್ಥ ಆಗೋ ಥರ ನಾನು ಹೇಳಿಕೊಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ.